ಗುಪ್ತ ಬಾವಿ ಸೀಕ್ರೆಟ್ ವೆಲ್ ಅಂದ್ರ ಇದನ್ನ ಮಾಡಿದ ಉದ್ದೇಶ ಏನಂತಂದ್ರ, ಏ ಕೆಂಪು ಮೂತಿಯ ಕುನ್ನಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನೆಂಟರೇ, ಬಂಧು ಬಾಂಧವರೇ ಅಥವಾ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಎಲ್ಲರಿಗೂ ಭಾರತ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತ ಸ್ವತಂತ್ರದ ಬೆಳ್ಳಿ ಚುಕ್ಕಿ ಆದಂಥ ಕಿತ್ತೂರು ಚೆನ್ನಮ್ಮನ ಕಡೆ ಬಂದನಿ. ಚೆನ್ನಮ್ಮನ ಇತಿಹಾಸ ಹೇಳ್ತಾನಂತ, ಚೆನ್ನಮ್ಮನ ಕೋಟೆ ತೋರಿಸ್ತಾನಂತ, ಚೆನ್ನಮ್ಮನ ಅರಮನೆಯನ್ನು ತೋರಿಸ್ತಾನಂತ. ಬರ್ರಿ ಹೋಗೋ, ನಡೀರಿ. ಇದೇ ನಿಮಗೆ ದೊಡ್ಡ ಕಾಣದಲ್ಲ, ಇದು ಸೈನಿಕರು ಏನು ಮಾಡ್ತಿದ್ರು, ಇಲ್ಲಿ ಹೋಗಿ ಕಾವಲು ಕಾಯ್ತಿದ್ರು ಇಡೀ ಕೋಟೆಯನ್ನು. ಅಂದರೆ ಇಲ್ಲಿಂದ ಎಲ್ಲರೂ ಕಾಣ್ತಿದ್ರು, ಎಲ್ಲಿ ಯಾರಾದರೂ ವಿರೋಧಿಗಳು ಬರತ್ತಾರೇನು, ಯಾರಾದ್ರು ಅಟ್ಯಾಕ್ ಮಾಡತ್ತಾರೇನು ಅಂತೇಳಿ ನೋಡೋಕೆ ಇದಿತ್ತು. ಇದೆಲ್ಲ ಕಂಪ್ಲೀಟ್ ಇಲ್ಲಿಂದ ಫುಲ್ ಕೋಟೆ ಅರಮನೆ ಎಲ್ಲ ಕಾಣ್ತೈತಿ. ಹಾಯ್ ಬ್ರೋ, ಎಲ್ಲಿಂದ ಬಂದಿರೋದು? ಹುನ್ನಳ್ಳಿಯಿಂದ ಬಂದಿರೋದು. ಹುನ್ನಳ್ಳಿ ಬಂದಿರಿ? ಬೈಲಂಗಲ್ಲ. ಈ ಕಿತ್ತೂರು ಸಂಸ್ಥಾನದ ಇತಿಹಾಸಕ್ಕೆ ಹೇಳ್ತೀನಿ ಕೇಳ್ರಿ, ಮಸ್ತ್ ಐತಿ ಸ್ಟೋರಿ, ಫುಲ್ ಡೀಟೇಲ್ ಆಗತ್ತೀನಿ ಕೇಳ್ರಿ. ಈ ಕಿತ್ತೂರನ್ನ ಮೊದಲು ಏನು ಮಾಡ್ತಾರೋ, ಈ ಬಿಜಾಪುರ ಆದಿಲ್ ಶಾಹಿಗಳು ಆಗ್ತಿರ್ತಾರೆ, ಅವ್ರು ಏನು ಮಾಡ್ತಾರೋ ಕೈ ಕೆಳಗೆ ಕೆಲಸ ಮಾಡೋರು ಏನು ಮಾಡ್ತಾರೋ, ಹಿರಿಯ ಮಲ್ಲ ಶೆಟ್ಟಿ ಮತ್ತು ಚಿಕ್ಕ ಮಲ್ಲ ಶೆಟ್ಟಿಗೆ ಏನು ಮಾಡ್ತಾರೋ, ಕಿತ್ತೂರನ್ನು ಏನು ಮಾಡ್ತಾರೋ ಗಿಫ್ಟ್ ಬಳುವಳಿಯಾಗಿ ಕೊಡ್ತಾರೆ. ಅವರ ಇದನ್ನು ಇಟ್ ಕಿತ್ತೂರನ್ನು ತೊಗೊಂಡ ಕಿತ್ತೂರನ್ನಲ್ಲ ಸಂಪಗಾವನ ರಾಜಧಾನಿಯಾಗಿ ಮಾಡಿಕೊಂಡ ಕಿತ್ತೂರನ್ನು ಆಳ್ತಾರೆ. ಈ ಕಿತ್ತೂರಿಗೆ ಮೊದಲು ಹೆಸರು ಏನಿತ್ತಂದ್ರೆ ಗೀಜಗನಹಳ್ಳಿ ಅಂತ ಕರೀತಿದ್ರು. ಅವರು 1585 ಯಾರ ಆದಿಲ್ ಶಾಹಿಗಳಿಂದ ಗಿಫ್ಟ್ ತೊಗೊಂಡ ಕಿತ್ತೂರು ಸಂಸ್ಥಾನವನ್ನು ಸಂಪಗಾವನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಆಳ್ವಿಕೆ ಶುರು ಮಾಡ್ತಾರೆ. ಈ ಕಿತ್ತೂರು ಸಂಸ್ಥಾನದ ಫೇಮಸ್ ದೊರೆ, ಫುಲ್ ಪ್ರಸಿದ್ಧ ದೊರೆ ಯಾರಂತಂತಂದ್ರೆ ಅಲ್ಲಪ್ಪಗೌಡ ದೇಸಾಯಿ. ಈ ಅಲ್ಲಪ್ಪಗೌಡ ದೇಸಾಯಿ ಅವರು ಏನು ಮಾಡ್ತಾರಂತಂದ್ರೆ 1660-1690 ಆಯ್ಕೆ ಆಳ್ವಿಕೆ ಮಾಡ್ತಾರೆ. ಇದೇನು ಕೋಟೆ ಏನು ಕಾಣಕತ್ತೈತಿ, ಇದನ್ನೆಲ್ಲ ಅಲ್ಲಪ್ಪಗೌಡ ದೇಸಾಯಿ ಅವರು ಕಟ್ಟಿಸಿದ್ದಂಥ ಕೋಟೆ. ಇದು 23 ಎಕರೆ ಐತಿ, ಇದು ವಿಸ್ತೀರ್ಣದೊಳಗೆ ಫುಲ್ ಎಲ್ಲ ಸೇರಿ 23 ಎಕರೆ ಐತಿ. ಬಟ್ ಕೋಟೆಯ ಪ್ರಾಂಗಣ ಅರಮನೆ ಎಲ್ಲ ಸೇರಿ 4 ಎಕರೆ ಐತಿ. ಮತ್ತು ಇದು ಅರಮನೆ ಏನೈತಲ್ಲ 3 ಅಂತಸ್ತಿಂದಿತ್ತಂತಿದೆ. ಆಮೇಲೆ ನಮ್ಮ ಬ್ರಿಟಿಷರು ಎಲ್ಲರೂ ಹಾಳು ಮಾಡಿ ಹಿಂಗೆ ತೊಗೊಂಬಂದ್ಬಿಟ್ಟಾರೆ. ಈಗ ಮಲ್ಲಸರ್ಜ ದೊರೆ ಮರಣ ಹೊಂದಿದ ನಂತರ ಕಿತ್ತೂರು ಚೆನ್ನಮ್ಮ ಏನು ಮಾಡ್ತಾಳು, ಕಿತ್ತೂರಿನ ಆಳ್ವಿಕೆ ಶುರು ಮಾಡ್ತಾಳೆ. ಆವಾಗ ಏನಕ್ಕತ್ತಂದ್ರೆ 1824 ಅಕ್ಟೋಬರ್ 22-23 ಏನಾಗ್ತೈತಿ, ಬ್ರಿಟಿಷರು 20,000 ಸೈನಿಕರನ್ನು ತೊಗೊಂಬಂದು ಏನು ಮಾಡ್ತಾರೆ, ಕಿತ್ತೂರಿನ ಮೇಲೆ ದಾಳಿ ಮಾಡ್ತಾರೆ. ಆವಾಗ ಕಿತ್ತೂರಿನ ಬಂಡೆದೆಯ ಶೂರರಾದಂತಹ ಸೈನಿಕರಾದಂತಹ, ಆಮೇಲೆ ಕಿತ್ತೂರು ಚೆನ್ನಮ್ಮನ ಬಂಟರಂತನೇ ಪ್ರಸಿದ್ಧಿಯಾಗಿರುವಂಥ ಬಿಚ್ಚುಗತ್ತಿ ಚನ್ನಬಸಪ್ಪ, ಸಂಗೊಳ್ಳಿ ರಾಯಣ್ಣ, ಆಮೇಲೆ ಅಮಟೂರು ಬಾಳಪ್ಪ, ಆಮೇಲೆ ಹಿಮ್ಮತ್ ಸಿಂಗು, ವಡ್ಡರ್ ಎಲ್ಲನ್ನ ಎಲ್ಲರೂ ಸೇರಿ ಏನು ಮಾಡ್ತಾರೋ ಸೈನಿಕರು ಬ್ರಿಟಿಷರನ್ನು ಸೋಲಿಸಿಬಿಡ್ತಾರೆ. ಆವಾಗ 40 ಜನ ಬ್ರಿಟಿಷರ ಸೈನಿಕರನ್ನ ಏನು ಮಾಡ್ತಾರೋ ಸೆರೆ ಹಿಡಿತಾರೆ. ಆಮೇಲೆ ಅಮಟೂರು ಬಾಳಪ್ಪನ ಗುಂಡಿಗ್ಯಾರ ಅಂತಂದ್ರೆ ಥ್ಯಾಕ್ರೆ ಬಲಿ ಆಗ್ತಾನೆ. ಈ ಥ್ಯಾಕ್ರೆಂದು ಒಂಥರ ಸಮಾಧಿ ಟೈಪ ಅಥವಾ ಹಿಂಗೆ ಒಂಥರ ಬ್ರಿಟಿಷರು ಕಟ್ಸಿದ್ದು ಎಲ್ಲಿತ್ತಂದ್ರೆ ಧಾರವಾಡ ಪಾರ್ಕ್ ಒಳಗೈತಿ. ಧಾರವಾಡ ಒಳಗೆ ಚೆನ್ನಮ್ಮ ಪಾರ್ಕ್ ಅಂತ ಐತಿ, ಅಲ್ಲಿ ನೀವು ನೋಡ್ಬೋದು. ಸಾಯ್ತಾರೆ. ಆಮೇಲೆ ಬ್ರಿಟಿಷರು ಇಷ್ಟಕ್ಕೆ ಸುಮ್ಮಿರಂಗಿಲ್ಲ, ಆವಾಗ ಮದ್ರಾಸ್ ಒಳಗೆ ಬ್ರಿಟಿಷ್ ಕಮಿಷನರ್ ಇರ್ತಾನೆ. ಯಾರು ಇರ್ತಾರೆ ಅಂದ್ರೆ ಚಾಪ್ಲಿನ್ ಇರ್ತಾನೆ. ಚಾಪ್ಲಿನ್ ಏನು ಮಾಡ್ತಾನು ಮತ್ತು 1824 ಡಿಸೆಂಬರ್ ಒಳಗೆ ಏನು ಮಾಡ್ತಾನೋ
ಒಂದು ಎರಡು ಮೂರನೇ ತಾರೀಕಿಗೆ ಏನು ಮಾಡ್ತಾನೆ, ಡಿಸೆಂಬರ್ 2-3 ಮತ್ತೆ ದಾಳಿ ಮಾಡ್ತಾನೆ. ಅವಾಗ ಏನು ದಾಳಿ ಮಾಡ್ತಾನೋ, ಸಿಕ್ಕಾಪಟ್ಟೆ ಸೈನಿಕರನ್ನು ತೊಗೊಂಬಂದಿರ್ತಾನೆ. ಆಮೇಲೆ ಈ ಟೈಮ್ ಒಳಗೆ ಕಿತ್ತೂರು ಚೆನ್ನಮ್ಮಗ ಒಳಗಿನವರನ್ನು ಏನು ಮಾಡ್ತಾರೋ, ಮೋಸ ಮಾಡಿಬಿಡ್ತಾರೆ. ಈ ಯುದ್ಧದ ಟೈಮ್ನಾಗ ಮದ್ದು ಗುಂಡುಗಳು ಫಿರಂಗಿಗಳನ್ನ ಏನು ಹಾರಿಸ್ತಿದ್ರಲ್ಲ, ಅದರೊಳಗೆ ಮದ್ದು ಏನಿರ್ತದಲ್ಲ ಅದರೊಳಗೆ ಸಗಣಿ ತುಂಬಿಬಿಟ್ಟಿರ್ತಾರೆ. ಹೀಗಾಗಿ ಮದ್ದು ಗುಂಡನ್ನು ಹರಂಗಿಲ್ಲ. ಆವಾಗ ಬ್ರಿಟಿಷರ ಕೈ ಮೇಲಾಗ್ಬಿಡ್ತೈತಿ. ಹೀಗಾಗಿ ಆ ಯುದ್ಧವನ್ನು ಏನು ಮಾಡ್ತಾರೋ, ಬ್ರಿಟಿಷರಿಗೆ ಎದ್ದುಬಿಡ್ತಾರೆ. ಆಮೇಲೆ ಚೆನ್ನಮ್ಮನ ಏನು ಮಾಡ್ತಾರೋ, ಬಂದಿಯಾಗಿ ಎಲ್ಲೇ ಬೈಲಹೊಂಗಲಕ್ಕೆ, ಬೈಲಹೊಂಗಲದೊಳಗೆ ಕಾರಾಗೃಹ ಆಯಿತು ಬ್ರಿಟಿಷರದು, ಅಲ್ಲಿ ಹೋಗಿ ಕಾರಾಗೃಹದೊಳಗೆ ಚೆನ್ನಮ್ಮನ ಇಡ್ತಾರೆ. ಅದಾದ ನಂತರ ಚೆನ್ನಮ್ಮ 5 ಕಾರಾಗೃಹ ಬಂಧನದೊಳಗೆ ಇದ್ದ 1829 ಫೆಬ್ರವರಿ 21 ಏನು ಮಾಡ್ತಾರೋ, ಮರಣವನ್ನು ಹೊಂತಾರೆ. ಚೆನ್ನಮ್ಮವ್ರ ಸಮಾಧಿ ಏನೈತಿ, ಬೈಲಹೊಂಗಲದೊಳಗೈತಿ. ಈಗ ಕಿತ್ತೂರು ಅರಮನೆ ಬಗ್ಗೆ ಸಂಪೂರ್ಣ ಮಾಹಿತಿ ತೋರಿಸ್ತೀನಿ, ಬರ್ರಿ ಹೋಗೋಣ ನಡೀರಿ. ಇದೇನೈತಿ, ಸಂಸ್ಥಾನದ ದರ್ಬಾರ್ ಹಾಲ್. ಇದು ಅಂದ್ರೆ ಮೀಟಿಂಗ, ಏನಾದರೂ ಸಭೆ ಸಮಾರಂಭಗಳು ಇದ್ರೆ ಅದೆಲ್ಲ ಇಲ್ಲಿ ಸೇರ್ತಿದ್ರು. ಚೆನ್ನಮ್ಮ ಏನಾಯ್ತು, ಇಲ್ಲಿ ಕುಂದಿರ್ತಿದ್ಲು. ಇದು ಹಾಲ್. ಇಲ್ಲಿಂದ ಎಲ್ಲ ಜನರಾಗಲಿ, ಪ್ರತಿನಿಧಿಗಳಾಗಲಿ, ಮಂತ್ರಿಗಳಾಗಲಿ, ಎಲ್ಲರೂ ಇಲ್ಲಿ ಕುಂದಿರ್ತಿದ್ರು. ಇದೇನಿದು, ಮಂತ್ರಾಲೋಚನೆ ಕೊಠಡಿ. ಅಂದರೆ ಡಿಸ್ಕಷನ್ ಆಗಲಿ, ಯುದ್ಧದ ಸನ್ನಿವೇಶಗಳನ್ನ ಹೆಂಗೆ ಫೇಸ್ ಮಾಡೋದು, ಹೆಂಗೆ ಎದುರಿಸೋದು ಅಂಥೇಳಿ ಇಲ್ಲಿ ಮಂತ್ರಿಗಳಾಗಲಿ ಎಲ್ಲರೂ ಇಲ್ಲಿ ಡಿಸ್ಕಸ್ ಮಾಡ್ತಿದ್ರು. ಇದು ವೇಟಿಂಗ್ ರೂಮ್. ಇದು ಯಾರಾದರೂ ಗೆಸ್ಟ್ಗಳು ಬಂದರೆ ಇಲ್ಲಿ ವೇಟ್ ಮಾಡೋದು. ಇಲ್ಲಿ ಚೆನ್ನಮ್ಮ ಬರ್ತಾನೆ, ಇಲ್ಲಿ ವೇಟ್ ಮಾಡುವಂಥ ವೇಟಿಂಗ್ ರೂಮ್ ಇದು. ನಿರೀಕ್ಷಣಾ ಕೊಠಡಿ ಅಂತಾರೆ ಇದಕ್ಕೆ. ಅವಾಗಿನ ಕಾಲದನ ಇವು ಮಾಡುಗಳು ಅಂತಾರೆ ಇವಕ್ಕೆ. ಆಮೇಲೆ ಇದು ಜಗಲಿ. ಇದು ಜಗಲಿ. ಇದು ಇದು ದೇವರ ಕೋಣೆ. ಆಮೇಲೆ ಇದು ವಿಶ್ರಾಂತಿ ಕೊಠಡಿ. ಇದೇನು ಕಾಣಂತಲ್ಲ ನಿಮಗೆ, ಇದು ವಿಶ್ರಾಂತಿ ಕೊಠಡಿ. ಆವಾಗಿನ ಕಾಲದಾಗ ನೋಡ್ರಿ, ವೇಟಿಂಗ್ ರೂಮ, ಹಾಲ, ಡಿಸ್ಕಷನ್ ರೂಮ ಎಲ್ಲ ಮಾಡಿದ್ರು ನೋಡ್ರಿ. ಆದ್ರೆ ನಮ್ಮ ಜನ ಇಲ್ಲಿ ಹೆಸರು ಬರ್ದು ಇಂಥದ್ದೆಲ್ಲ ಮಾಡ್ತಾರೋ, ಇಂಥದ್ದೆಲ್ಲ ಮಾಡಬೇಡ್ರಿ. ಇಲ್ಲಿ ನೋಡ್ರಿ, ಈ ಅರಮನೆ ಒಳಗನ ಒಂದು ಬಾವಿ ಅನ್ನೋನು ಐತಿ, ಇಲ್ಲಿ ನೋಡ್ಬೋದು ನೀವು. ಈಗೆಲ್ಲ ಸ್ವಲ್ಪ ಇದರ ಬೆಳೆದೈತಿ, ಬಟ್ ಬಾವಿ ಐತಿ. ಇದು ಅವಾಗಿನ ಕಾಲದ್ದನ್ನು ನೀವು ನೋಡ್ಬೋದು. ಇದೇನೈತಿ, ಹಾಲು ಮೊಸರಿನ ಮನೆ. ಅಲ್ಲಿಂದ ನೀರು ಬರ್ತಿತ್ತು, ಹಾಲು ಮೊಸರು ಮಿಕ್ಸ್ ಮಾಡಿ ಇಲ್ಲೈತಿ ನೋಡ್ರಿ. ಈ ಇಲ್ಲಿ ಏನು ಮಾಡ್ತಾರೋ, ಒಂದು ದೊಡ್ಡದ ಕಂಬ ಇಡ್ತಾರೋ, ಕಂಬ ಇಟ್ಟು ಏನು ಮಾಡ್ತಾರೋ, 4 ಕಡೆ ಬಿಂದಿಗೆ ಇಡ್ತಾರೆ, ಅದರೊಳಗೆ ಮೊಸರು ಹಾಕಿ ಮಜ್ಜಿಗೆ ಮಾಡೋದು. ಹಿಂಗಿದ್ದು ಒಂದು ಜಗ್ಗಿದ್ರೆ 4 ರಾಗು ಅಗಲಿಡಿರಬೇಕು, ನಮಗೆ ಬೇಣಿ ಬಂದಿರಬೇಕು. ಅದಕ್ಕಾಗಿ ಸಪ್ರೇಟ್ ಒಂದು ರೂಮನ್ನು ಐತಿ, ಇಲ್ಲಿ ನೋಡ್ಬೋದು ನೀವು. ಮಿಲ್ಕ್ ಆ್ಯಂಡ್ ಕರ್ಡ್ ರೂಮ್ ಇದೆಲ್ಲ. ಇಲ್ಲಿ ನೋಡ್ರಿ, ಬಾವಿ ಮತ್ತು ನೀರು ಶೇಖರಣ ತೊಟ್ಟಿ. ಇದು ಇದೇನೈತಿ, ಇದು ಸ್ವಿಮ್ಮಿಂಗ್ ಪೂಲ್. ಇದು ಹೆಚ್ಚಿಗೆ ಒಂದು ವೇಳೆ ನೀರಾಯ್ತಂದ್ರೆ ಹಿಂಗಾಶ್ ಹಿಂಗಾಶ್ ಹೊರಗೆ ಹೋಗ್ತಿತ್ತು ನೋಡ್ರಿ. ಹೆಂಗೈತೆ ಸ್ವಿಮ್ಮಿಂಗ್ ಪೂಲ್. ಇದು ಧ್ರುವ ನಕ್ಷತ್ರ ವೀಕ್ಷಣಾಲಯ. ಇದ್ರ ವಿಶೇಷತೆ ಏನಂತಂದ್ರೆ, ಕಲ್ಮಠ ಸಂಸ್ಥಾನದಂಥ ಸ್ವಾಮೀಜಿ ಏನು ಹೇಳಿದ್ರಂದ್ರೆ, ಚೆನ್ನಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಧ್ರುವ ನಕ್ಷತ್ರವನ್ನು ವೀಕ್ಷಿಸಿದ್ರೆ ಚೆನ್ನಮ್ಮಗೆ ಶುಭ ಆಗ್ತೈತಿ ಅನ್ನಂಗೆ. ಒಂದು ವೇಳೆ ನಮಗೆ ಧ್ರುವ ನಕ್ಷತ್ರ ಏನು ಕಾಣಲಿಲ್ಲ ಅಂತಂದ್ರೆ, ಅದರರ್ಥ ಅವತ್ತು ಸ್ವಾಮಿಗಳು ಏನು ಮಾಡ್ತಿದ್ರು, ಚೆನ್ನಮ್ಮನ ಹೊರಗಡೆ ಎಲ್ಲೂ ಬಿಡ್ತಿರಕ್ಕಿಲ್ಲ. ಅದ ಈ ಧ್ರುವ ನಕ್ಷತ್ರ ವೀಕ್ಷಣಾಲಯದ ವಿಶೇಷತೆ. ಇಲ್ಲಿ ಗುಪ್ತ ಬಾವಿ, ಸೀಕ್ರೆಟ್ ವೆಲ್.
ಅಂದ್ರ ಇದನ್ನ ಮಾಡಿದ ಉದ್ದೇಶ ಏನಂತಂದ್ರ ಚೆನ್ನಮ್ಮ ಈ ಬಾವಿ ನೀರನ್ನ ಅಷ್ಟೇ ಉಪಯೋಗಿಸ್ತಿದ್ದಂತ. ಯಾಕಂದ್ರೆ ಯಾರಾದರೂ ವಿಷ ಹಾಕಿದ್ದು ಇಂಥದೆಲ್ಲ ಮಾಡಬಾರ್ದು ಅನ್ನೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಿದ್ರಂತ. ಇದು ಸೀಕ್ರೆಟ್ ಬಾವಿ, ಇದ್ರಾಗಿ ನೀರಷ್ಟೇ ಉಪಯೋಗಿಸ್ತಿದ್ರು ಚೆನ್ನಮ್ಮ. ಅದ ಈ ಬಾವಿ ವಿಶೇಷತೆ. ಈಗೇನು ಕಾಣೋದಿಲ್ಲ, ಇವು ಎಲ್ಲ ಸ್ನಾನದ ಮನೆಗಳಂತ. ಇವು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದ್ದಂಗಿವ, ಇದೆಲ್ಲ ಮಾಸ್ಟರ್ ಬೆಡ್ರೂಮ್ ಇದ್ದಂಗಿದ. ನಮಗೆಷ್ಟು ಮಾಹಿತಿ ಐತಿ ಅಷ್ಟು ಕೊಡಂತೀವಿ. ಏನಾದರೂ ತಪ್ಪಿದ್ರೆ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ನಮ್ಮ ವಿಜಯವ್ರು ನಮಗೆ ಕಿಚನ್ ತೋರಿಸ ಅಂತಾರೆ. ವಿಜಯವ್ರು ತೋರಿಸ್ರಿ. ಇದು ಊಟದ ಮನೆ ನೋಡ್ರಿ, ಲೆಸ್ಟ್ ಡೈನಿಂಗ್ ಹಾಲ್ ಇದು. ಆಮೇಲೆ ಮಾಡೊಳಗೆ ಡೆಬ್ಬಿ ಸಾಮಾನು ಅಂಥವೆಲ್ಲ ಇಡೋಕೆ ಮಾಡ್ಗಳು. ಆಮೇಲೆ ಇದು ವಾಶ್ ಬೇಸನ್ ಇದ್ದಂಗೆ, ಇದು ಕೈ ತಗೊಳಕದು. ಇಲ್ಲಿ ನೋಡ್ರಿ ನೀವು. ಆಮೇಲೆ ಇನ್ನೊಂದು ನಿಮಗೆ ಇಲ್ಲಿ ತೋರಿಸ್ತೇನೆ ಬರ್ರಿ. ಇಲ್ಲೇ ನೀವು ಹೆಂಗೆ ಹೋಲ್ಗಳು ಕಾಣಂತವ, ಇದ್ರೊಳಗಿಂದ ನೀರು ಬರ್ತಿತ್ತು. ಇಲ್ಲೇನು ಇದಲ್ಲ ಇವ ಪೈಪ್ಗಳು, ಈ ಪೈಪ್ಗಳೇನು ಕಾಪರ್ ಪೈಪ್ ಅಂದ್ರೆ ತಾಮ್ರದ ಪೈಪ್ಗಳು. ಈ ಪೈಪ್ಗಳನ್ನ ಯಾರು ಕೊಟ್ಟಿದ್ರು ಅಂದ್ರೆ ಫ್ರೆಂಚರು ಕೊಟ್ಟಿದ್ರು. ಫ್ರೆಂಚರು ಕಿತ್ತೂರಿಗೆ ಸಂಸ್ಥಾನಕ್ಕೆ ಯಾಕೆ ಕೊಟ್ಟಿದ್ರು ಅಂದ್ರೆ ಫ್ರೆಂಚರಿಗೆ ಕಿತ್ತೂರು ಆಸ್ಪಾಸ್ ಬೆಳೆದಿರುವಂತಹ ಭತ್ತ ಏನೈತಿ ಭಾಳ ಸೇರಿಕಿತ್ತು, ಅದಕ್ಕೆ ಅವರು ಈ ಪೈಪ್ ಲೈನ್ ಸಿಸ್ಟಮ್ ಆಗಲಿ ಏನಾಗಲಿ ಕಿತ್ತೂರಿಗೆ ಮಾಡಿಕೊಟ್ರೆ. ಅದು ನೋಡ್ರಿ ವಿಶೇಷತೆ ಹಂಗಂತ. ಮತ್ತು ಇದು ನೀರು ಏನೈತಿ ಕಂಪ್ಲೀಟ್ ಈ ಅರಮನೆ ಸುತ್ತಮುತ್ತ ಒಂಥರ ಚನಲ್ ಟೈಪ್ ಮಾಡಿಬಿಟ್ರೆ. ಅದು ನೀರಿಲ್ಲಿ ಈ ತುಂಬಿತ್ತಲು ನೆಕ್ಸ್ಟ್ ಮತ್ತೆ ಹಂಗೆ ಹೊರದೋಗೋದು. ಇಲ್ಲಿ ನೋಡ್ರಿ ಕಾಂತ ತಡಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಇದು ತುಂಬಿತು ಮತ್ತು ಇದು ಹಿಂಗೆ ಹರಿದೋಗ್ತೈತಿ. ಇಲ್ಲಿ ನೋಡ್ರಿ ಇಲ್ಲೂ ಪೈಪ್ ಕಾಣಂತೈತಿ ನಿಮ್ಗೆ, ಇಲ್ಲಿ ತೋರಿಸ್ತಾನೆ ತಡಿ. ಇಲ್ಲಿ ನೋಡ್ರಿ ಕಾಪರ್ ಪೈಪ್ಸ್ ಕಾಣಂತವ, ಮತ್ತು ಇದು ತುಂಬ್ತಿತ್ತ ಮತ್ತು ಹಿಂಗೆ ಇಲ್ಲಿ ಹರಿದು ಹೋಗ್ತಿತ್ತು, ಇಲ್ಲಿ ಬೀಳ್ತಿತ್ತ ಮತ್ತು ಇಲ್ಲಿ ಬಾವಿಯೊಳಗೆ ಹೋಗ್ತಿತ್ತು. ಹಿಂಗೆಲ್ಲ ಸಿಸ್ಟಮ್ ಮಾಡಿದ್ದಾರೆ. ಇದು ಅಡುಗೆ ಮನೆ ನೋಡ್ರಿ, ಇಲ್ಲಿ ಇದು ಆಹಾರಗಳನ್ನ ಸಂಗ್ರಹಣೆ ಮಾಡುವಂಥ ಸ್ಟೋರ್ ರೂಮ್ ಇದ್ದಂಗೆ ಇದು. ಇಲ್ಲಿ ನೋಡ್ರಿ ಇಲ್ಲಿ ಸ್ಟೋರ್ ರೂಮ್ ಇದು, ಈ ಅಕ್ಕಿ ಚೀಲ ಆಗಲಿ ಗೋಧಿ ಆಗಲಿ ಅವನ್ನ ಕಾಳುಗಳಾಗಲಿ ಅವನ್ನೆಲ್ಲ ಇಲ್ಲಿ ಇಡ್ತಿದ್ರು. ಆಮೇಲೆ ಇಲ್ಲಿ ಒಲಿಗಳು ಇವೆಲ್ಲ, ಒಲಿ ಮಾಡಿ ಅಡುಗೆ ಅಡಿಗೆ ಮಾಡಕ್ಕೆ ಇವೆಲ್ಲ ಒಲಿಗಳು. ಇಲ್ಲಿ ಅದಾವ ಬರೀ ತೋರಿಸ್ತೇನೆ, ಇಲ್ಲೂ ಒಲಿಗಳು ಅದಾವ. ಇಲ್ಲೇನು ಕಾಣತೈತೆ, ಹಾಂ ಇಲ್ಲಿ ಕಾಣತೈತೆ ನೋಡ್ರಿ. ಈ ಹಿಂಗೆ ಏನು ಮಾಡ್ತಿತ್ತು, ಇದು ಹೊರಗಡೆ ಹೋಗ್ತಿತ್ತು ಹೋಗಿ ಚಿಮ್ನಿ ಟೈಪ್ ಇವೆಲ್ಲ. ಆಮೇಲೆ ಇಲ್ಲೇನು ಕಾಣತೈತಿ, ಇದು ಪೂಜಾ ರೂಮ್ ಇದು. ಇದು ಅಲ್ಲಿ ಜಗಲಿ ಕಾಣ್ತೈತೆ ನಿಮ್ಗೆ, ಪೂಜಾ ರೂಮ್ ಇದು. ಮತ್ತು ಇಲ್ಲಿ ಪಾತ್ರೆ ತೊಳೆದಾಗಲಿ ಅಥವಾ ಅಕ್ಕಿ ತೊಳೆದಂಥ ನೀರೇನಾಗ್ತೈತಿ ಹಿಂಗೆ ಹೊರಗೆ ಹೋಗ್ತೈತೆ. ಬರ್ರಿ ಹೊರಗೆ ತೋರಿಸ್ತೇನೆ. ಹಾಂ ನೋಡ್ರಿ ಇದೆಲ್ಲ ಒಂದೇ ಕಡೆ ಕನೆಕ್ಟೆಡ್ ಇದು. ಆಗಳೆ ಅಕ್ಕಿ ಇಕ್ಕಿ ಅವೆಲ್ಲ ತೊಳೆದದ್ದು ಏನೈತಿ ಹಿಂಗೆ ಇವೆಲ್ಲ ಕನೆಕ್ಟೆಡ್ ಆಗಿ ಹಿಂಗೆ ಹೊರಗಡೆ ಹೋಗ್ತಿತ್ತು. ನೋಡ್ರಿ ಇದೆಲ್ಲ ಬಂದು ಬೀಳ್ತೈತಿ. ಇದು ವ್ಯವಸ್ಥಿತ ನೋಡ್ರಿ, ಆಗಿನ ಕಾಲದಾಗ ಈ ಲೆವೆಲಿಗೆ ವ್ಯವಸ್ಥೆ ಮಾಡಿದಾರ ಅವ್ರು. ಆಮೇಲೆ ಇಲ್ಲಿ ಕೈ ತೋಟ ಐತೆ ಬರೀ, ಇದು ಗಾರ್ಡನ್ ಅಂತ. ಇದು ಇದೇನೈತಿ ಗಾರ್ಡನ್ ಇದೆಲ್ಲ, ಮತ್ತು ಇದು ಅವಾಗಿನ ಕಾಲದ ಗಾರ್ಡನ್ ಇದು ನೋಡ್ರಿ. ಕಿಚನ್ ಗಾರ್ಡನ್ ಅಂದ್ರೆ ಕಿಚನ್ಗೆ ಸಂಬಂಧಪಟ್ಟಂಗೆ ಈ ತರಕಾರಿ ಆಗಲಿ ಹಣ್ಣುಗಳನ್ನಾಗಲಿ ಇಲ್ಲೇ ಬೆಳೀತಿದ್ರು. ಇಲ್ಲಿ ಇಲ್ಲಿಗೆಲ್ಲ ಹೂ ಬೆಳೆದಾರ. ಇಲ್ಲಿ ನೋಡ್ರಿ ಇಲ್ಲಿ ಇವೆಲ್ಲ ಕಾಣ್ಬೋದು ನೀವು ಪಾರ್ಟಿಷನ್. ಇವು ಕಾವಲುಗಾರನ ನೆಲೆಗಳು ಅಂದ್ರೆ ಸೈನಿಕರ ರೂಮ್ಸ್ ಇವೆಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಇದು ಕೋಟೆ ಹಿಂಭಾಗ ಇದೆ. ಅಂದ್ರೆ ಇಲ್ಲೆಲ್ಲ ನೀರು ಬಿಡ್ತಿದ್ರು ಅವಾಗಿನ ಕಾಲದಾಗ, ಅಂದ್ರೆ ಯಾರ ವೈರಿಗಳು ಏನೈತಿ ದಾಟಿ ಬರಬಾರ್ದು ಅಂತೇಳಿ. ಮತ್ತು ಆ ನೀರಿನೊಳಗೆ ಮೊಸಳಿ ಅಂತ ಇಂಥದನ್ನು ಬಿಡ್ತಿದ್ರು ಕೆಲವೊಂದ್ಸಲ. ಇಲ್ಲಿ ನೋಡ್ರಿ ನೀವು ಇದು ಕೋಟೆ, ಇದು ಅಲ್ಲಿ ಅರಮನೆ. ಇದೇನು ಕಾಣತ್ತಲ್ಲ ಇದೆಲ್ಲ ಅರಮನೆ. ಇದೇನು ನನ್ನ ಹಿಂದೆ ಕಾಣತ್ತಲ್ಲ, ಇದು ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಮ್ಯೂಸಿಯಂ. ಇದು 1967 ಒಳಗೆ ಇಂದಿರಾ ಗಾಂಧಿಯವರು ಇನಾಗ್ರೇಟ್ ಮಾಡುವಂಥ ಮ್ಯೂಸಿಯಂ. ಇದು 5:00 ಕ್ಲೋಸ್ ಆಗ್ತೈತಿ, ಬೆಳಿಗ್ಗೆ ಮಾರ್ನಿಂಗ್ 9 ಗಂಟೆಗೆ ಓಪನ್ ಆಗ್ತದೆ. ಇಲ್ಲಿ ಹಿಂದೆ ನೋಡ್ಬೋದು ನೀವು ಇದೆಲ್ಲ ಫುಲ್.
ಇದನ್ನ ಹಿಂದೆ ಏನು ಕಾಣತೈತಲ್ಲ, ಇದು ಫುಲ್ ಮೈದಾನ ಏನು ಮಾಡ್ತಾರೋ ಕಿತ್ತೂರು ಉತ್ಸವಕ್ಕೆ ಉಪಯೋಗಿಸ್ತಾರೋ. ಪ್ರತಿ ವರ್ಷ ಕಿತ್ತೂರು ಉತ್ಸವ 23, 24, 25 ಆಚರಿಸ್ತಾರೆ ಅಕ್ಟೋಬರ್ ತಿಂಗಳೊಳಗೆ. ಅವತ್ತ ಯಾಕೆ ಆಚರಿಸ್ತಾರೆ ಅಂತಂದ್ರೆ 1824 ಮೊದಲನೇ ಯುದ್ಧ ಏನು ನಡೀತಿತ್ತಲ್ಲ ಅಕ್ಟೋಬರ್ 22, 23 ಅವಾಗ ಕಿತ್ತೂರು ಸಂಸ್ಥಾನ ಏನು ಮಾಡ್ತೈತಿ, ವಿಜಯ ಪತಾಕೆ ಹರಿಸ್ತೈತಿ. ಅದರ ಸಲುವಾಗಿ, ಅದರ ಸವಿ ನೆನಪಿಗಾಗಿ ಏನು ಮಾಡ್ತಾರೋ ಕಿತ್ತೂರು ಉತ್ಸವವನ್ನು ಮಾಡ್ತಾರೆ. ಇಲ್ಲೇ ಹಿಂದೆ